ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ದೀಪಾವಳಿ ಹಬ್ಬಕ್ಕೆ ನೀವು ವೆರೈಟಿ ವೆರೈಟಿ ಎಲ್ಲ ಮಾಡ್ತಿರ್ತೀರಿ, ಸ್ವೀಟ್ಗಳು ಮಾಡ್ತಿರ್ತೀರಿ, ಚಕ್ಲಿಗಳು ಮಾಡ್ತಿರ್ತೀರಿ. ನಾನು ಇವತ್ತು ದೀಪಾವಳಿ ಹಬ್ಬಕ್ಕೆ ಒಂದು ಚಕ್ಲಿ ಮಾಡಿ ತೋರಿಸಿದ್ರಾಯ್ತು ಅಂಥೇಳಿ ಚಕ್ಲಿ ಮಾಡಾಕತ್ತೀನಿ. ಈ ಚಕ್ಲಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ನಾನು ಒಂದು ಕಪ್ ಅವಲಕ್ಕಿ ತೊಗೊಂಡೇನ್ರಿ. ನೀವೇನಾರ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಹತ್ರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾನು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಕಿನ ಮೊದಲಾಗಿ ನೀವೇ ನೋಡ್ಬೋದ್ರಿ. ಈ ಅವಲಕ್ಕಿ ನಾನು ಸ್ವಲ್ಪ ಹುರ್ಕೋಬೇಕ್ರಿ, ಹುರ್ಕೊಂಡು ಅವಲಕ್ಕಿ ಚಕ್ಲಿ ಮಾಡ್ತೀನಿ. ಈಗ ಒಂದು ಪಾತ್ರೆ ಇಡ್ತೀನಿ ನೋಡ್ರಿ. ಈಗ ಅದಕ್ಕೆ ಅವಲಕ್ಕಿ ಹಾಕೋತೀನಿ ರೀ. ನಾನು ಒಂದು ಕಪ್ ಮೀಡಿಯಂ ಅವಲಕ್ಕಿ ತೊಗೊಂಡ್ರಿ. ನೀವು ಯಾವ ಅವಲಕ್ಕಿ ಆದರೂ ತೊಗೋಬೋದು, ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು, ಮೀಡಿಯಂ ಅವಲಕ್ಕಿ ಆದರೂ ತೊಗೋಬೋದು. ನಾನು ಮೀಡಿಯಂ ಅವಲಕ್ಕಿ ತೊಗೊಂಡಿನಿ ನೋಡ್ರಿ. ಇವೊಂದು ಸ್ವಲ್ಪ ಹುರ್ಕೊಳ್ಳೋಣ್ರಿ, ಯಾಕಂದ್ರೆ ನುಣ್ಣಗೆ ಪೌಡ್ರ್ ಆಗ್ಬೇಕಲ್ರಿ, ಹಂಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಪೌಡ್ರ್ ಚಲೋ ಆಗ್ತೈತ್ರಿ. ನಾನು ಸುಮಾರು ನಮ್ಮ ಚಕ್ಲಿಗಳು ಮಾಡಿ ತೋರಿಸೀನಿ ರೀ. ಇದೊಂದು ನಮ್ಮನೆ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಮಾಡಾಕತ್ತೀನಿ ರೀ. ನೀವು ದೀಪಾವಳಿ ಹಬ್ಬಕ್ಕೆ ಬೇಕಂದ್ರೆ ಮಾಡ್ಕೋಬೋದು ರೀ. ಇದು ಅವಲಕ್ಕಿ ಸ್ವಲ್ಪ ಹುರ್ಕೋಬೇಕು ರೀ. ನಿಮಗೆ ದೀಪಾವಳಿಗೆ ಯಾವ್ಯಾವ ಚಕ್ಲಿ ಬೇಕನ್ನೋ ನಾನು ಲಿಸ್ಟಲ್ಲಿ ಕೊಟ್ಟಿರ್ತೀನಿ ರೀ. ನಿಮ್ಗೆ ಯಾವ ಚಕ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಸುಮಾರು ನಮ್ಮನೆ ಚಕ್ಲಿ ಮಾಡೀನಿ ರೀ, ದಿಢೀರ್ ಚಕ್ಲಿ ಮಾಡೀನಿ, ಸುಮಾರು ನಮ್ಮನೆ ಚಕ್ಲಿಗಳು ಮಾಡಿ ಹಾಕೀನಿ ರೀ. ನಿಮ್ಗೆ ಯಾವ ಚಕ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾನು ಇದು ಅವಲಕ್ಕಿ ಚಕ್ಲಿ ಹೆಂಗೆ ಮಾಡಾಕತ್ತೀನಿ ಅನ್ನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವೀಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಅವಲಕ್ಕಿ ಸ್ವಲ್ಪ ಹುರಿದಾವ್ರಿ ರೀ. ನಾವು ಒಂದು ಕಪ್ ಪುಟಾಣಿ ತೊಗೊಂಡೀನಿ ರೀ, ಅವು ಹಾಕೋತೀನಿ ರೀ, ಅಂದರೆ ಹುರುಗಡಲೆ ರೀ. ಇವನು ಸ್ವಲ್ಪ ಹುರಿಬೇಕು ರೀ, ಸ್ವಲ್ಪ ಬೆಚ್ಚಗೆ ಆಗ್ಬೇಕು ರೀ, ಅಂದ್ರೆ ಹಿಟ್ಟು ಸ್ಮೂತಾಗಿ ಬರ್ತೈತೆ ರೀ. ನಾ ಅವಲಕ್ಕಿ ಜೊತೆಗೆ ಹಾಕಿ ಹುರ್ಕೊಳಕತ್ತೀನಿ ರೀ. ಈ ನೋಡ್ರಿ, ಈ ರೀತಿ ಹುರಿಬೇಕು. ಹುರಿದಂದ್ರೆ ಏನು ಫುಲ್ ಕೆಂಪಾಗಂಗೇನು ಹುರಿದಲ್ರಿ, ಸ್ವಲ್ಪ ಬಿಸಿ ಆದ್ರೆ ಸಾಕು ರೀ, ಕಟ್ಟಿ ಕಟ್ಟಿ ಆಗ್ಬೇಕು ನೋಡ್ರಿ. ಈಗ ಅವಲಕ್ಕಿ ಹಿಂಗೆ ಮಾಡಿದ್ರೆ ಮುರಿಬೇಕು ರೀ, ಸೌಂಡ್ ಬರ್ಬೇಕು ನಿಮಗೆ. ಈಗ ಹುರಿದಾವ್ರಿ ರೀ, ತಣ್ಣಗಾಕಿ ಬಿಡ್ತೀನಿ ರೀ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ರೀ. ಈಗ ನಾವು ಹುರ್ಕೊಂಡಿದ್ನಲ್ಲ ರೀ ಪುಟಾಣಿ ಅವಲಕ್ಕಿ, ಇವು ತಣ್ಣಗಾಗ್ಯಾವ ರೀ. ನಾ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ ನೋಡ್ರಿ. ಇದು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ರೀ. ಈ ರೀತಿ ಪೌಡ್ರ್ ಆಗ್ಬೇಕು ರೀ. ಈಗ ನಾನು ಅವಲಕ್ಕಿ ಪುಟಾಣಿ ರುಬ್ಕೊಂಬಂದಿನಿ ರೀ. ಈಗ ಜರಡಿ ಮಾಡ್ಕೋತೀನಿ ರೀ, ಯಾಕಂದ್ರೆ ಮತ್ತೆ ಕಾಳು ಕಾಳು ಉಳಿದಿದ್ರೆ ಚಕ್ಲಿ ಚಲೋ ಬರಲ್ಲ ರೀ. ಹಂಗಾಗಿ ಜರಡಿ ಮಾಡ್ಕೋತೀನಿ ರೀ. ನೋಡ್ರಿ, ಮೇಲೆಲ್ಲ ದಪ್ಪ ಅಂತ ಬಂದೈತಿ. ಇದು ನೀವು ಮತ್ತೆ ವಾಪಸ್ ಮಿಕ್ಸಿಗೆ ಹಾಕಿ ಹಾಕೋಬೋದು, ಬ್ಯಾಡ ಅಂದ್ರೆ ಚೆಲ್ ಬಿಡ್ಬೋದು ರೀ. ಈಗ ನಾನು ಅವಲಕ್ಕಿ ಪುಟಾಣಿ ಹಿಟ್ಟು ಸೋಸ್ಕೊಂಡೀನಿ ರೀ. ಈಗ ಇದು ಅಕ್ಕಿ ಹಿಟ್ಟು ಸೋಸಿದೈತಿ, ಈಗ ಇದು ಹಾಕೋತೀನಿ ನೋಡ್ರಿ. ನಾನು ಒಂದು ಕಪ್ ತೊಗೊಂಡೀನಿ ರೀ. ನೀವು ದಿಢೀರಿಗೆ ಮಾಡ್ಕೊಂಬಿಡ್ಬೋದು ರೀ. ಅವಲಕ್ಕಿ ಪುಟಾಣಿ ಇತ್ತಂದ್ರೆ ಅಕ್ಕಿ ಹಿಟ್ಟು ಹಾಕಿ ಬೇಗನೆ ಚಕ್ಲಿ ಮಾಡ್ಕೊಂಬಿಡ್ಬೋದು ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಎಳ್ಳು ತೊಗೊಂಡೀನಿ, ಬಿಳಿ ಎಳ್ಳು, ಸ್ವಲ್ಪ ಅಜ್ವೇನ್ ತೊಗೊಂಡೀನಿ ರೀ, ಅವು ಹಾಕೋತೀನಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಅಚ್ಚ ಖಾರದ ಪುಡಿ ಹಾಕೋತೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕಾಗ್ತೈತೆ ರೀ. ಇದಕ್ಕೆ ನೀವು ತುಪ್ಪ ಆದರೂ ಹಾಕೋಬೋದು, ಎಣ್ಣೆ ಆದರೂ ಹಾಕೋಬೋದು, ಬೆಣ್ಣೆ ಆದರೂ ಹಾಕೋಬೋದು. ನಾನು ಒಂದು ಸ್ಪೂನ ತುಪ್ಪ ಹಾಕೋತೀನಿ ನೋಡ್ರಿ. ಇಲ್ಲಾಂದ್ರೆ ನೀವು ತುಪ್ಪ ಇಲ್ಲ ಅನ್ನೋದಾದ್ರೆ ಎಣ್ಣೆ ಬಿಸಿ ಮಾಡಿ ಹಾಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ತುಪ್ಪ ಹಿಟ್ಟಿನ ಜೊತೆಗೆ ಒಂದು ಗೂಡ್ಬೇಕು ರೀ. ಹಂಗೆ ಚಲೋ ಹೊತ್ತಿನಾಗೆ ಕಲಸ್ಕೋಬೇಕು ರೀ ನೀವು ಕೈಲೆ, ಹಿಂಗೆ ನೋಡ್ರಿ. ಈ ರೀತಿ ಮಾಡಿದ್ರೆ ಹಿಟ್ಟಿಗೆಲ್ಲ ತುಪ್ಪ ಅಂಟ್ಕೊಳತ್ತೆ ರೀ ನೋಡ್ರಿ. ಈ ರೀತಿ ಆಗ್ಬೇಕು ರೀ, ಚಲೋ ಹೊತ್ತಿನಾಗೆ ಕಲಸ್ಕೋಬೇಕು ರೀ. ನೀವು ಕೇಳ್ತಾನೆ ಇರ್ತೀರಿ ಚಕ್ಲಿ ಮಾಡಿದ ಮರುದಿನ ಮೆತ್ತಗಾಗ್ತಾವೆ ಮೆತ್ತಗಾಗ್ತಾವೆ ಯಾಕೆ ಅಂಥೇಳಿ. ನೀವು ಚಲೋ ಹೊತ್ತಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಮಸ್ತಾಗಿರ್ತಾವೆ ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪಾಗಿರ್ತಾವೆ, ಒಳಗೆ ಫ್ರೈ ಆಗಿರಲ್ಲ ರೀ. ಹಾಗಾಗಿ ನೀವು ಬೇಗ ತೆಗೆದ್ರಿ ಅಂದ್ರೆ ಒಳಗೆ ಮೆತ್ತಗಿರ್ತಾವೆ, ಮರುದಿನ ಅಷ್ಟೊತ್ತಿಗೆ ಮೆತ್ತಗಾಗ್ಬಿಡ್ತಾವೆ ರೀ. ಅವಾಗ ಫ್ರೈ ಮಾಡಿದಾಗ ಬಿಸಿ ಬಿಸಿ ತಿಂದಾಗ ಕುರು 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 ಇರ್ತಾವೆ, ಆಮೇಲೆ ನೀವು ಎತ್ತಿರ್ತೀರಿ ಮರುದಿನ ತಿನ್ನಕ್ಕೆ ನೋಡ್ತಿರಲ್ಲ ರೀ, ಅವಾಗ ಮೆತ್ತಗಾಗ್ಬಿಡ್ತಾವೆ ರೀ. ಹಾಗಾಗಿ ಚಲೋ ಹೊತ್ತಿನೇ ಫ್ರೈ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಹಾಗೆ ಚಲೋ ಇರ್ತಾವ್ರಿ, ಮೆತ್ತಗಾಗಲ್ಲ ರೀ. ಈಗ ನೋಡ್ರಿ, ನಾ ಚಲೋ ಹೊತ್ತಿನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಒಮ್ಮೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಪ್ಲೇನ್ ಅಕ್ಕಿ ಇಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು ರೀ. ನೀವು ಮನೆಯಾಗೆ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದಾದ್ರೆ ಅಕ್ಕಿ ಚಲೋ ಹೊತ್ತಿನ ತೊಳೆದು ಹಾಕ್ಬೇಕು ರೀ. ತೊಳೆದು ಹಾಕಿ ನೆರಳಲ್ಲೇ ಒಣಗಿಸ್ಬೇಕು ರೀ. ನೆರಳಲ್ಲೇ ಒಣಗಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ. ಲೈಟಾಗಿ ಬಿಸಿ ಮಾಡಿಕೊಂಡು ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗ್ತೈತೆ ರೀ.
ಅವಾಗ ಅಕ್ಕಿಟ್ ರೆಡಿ ಆಗ್ತೈತ್ರಿ. ಇಲ್ಲ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ನೀವು ಹೋಗಿ ಮಿಲ್ಲಿಗೆ ಹಾಕ್ಸಂಬರ್ರಿ. ಅಕ್ಕಿ ತೊಳೆದು ಒಣಗಿಸೋದು ಹುರಿದು ಯಾರಪ್ಪ ಮಾಡ್ತಾರೆ ಇಷ್ಟೆಲ್ಲ ಅನ್ನೋದಾದ್ರೆ ನೀವು ಅಂಗಡಿಯಿಂದನೇ ಹಿಟ್ಟು ತಂದು ಮಾಡ್ಕೋಬೋದ್ರಿ. ಯಾವುದೇ ಚಕ್ಲಿ ಮಾಡುವಾಗ ನೀವು ಹಿಟ್ಟು ಎಷ್ಟು ಚಲೋತ್ನೇ ಅನ್ಕೋತಿರಲ್ರಿ ಅಷ್ಟು ಚಲೋತ್ನೇ ಚಕ್ಲಿ ಬರ್ತಾವ್ರಿ. ಹಿಟ್ಟು ಯಾವಾಗಲೂ ಗಟ್ಟಿ ಇರಬೇಕ್ರಿ. ನೀವು ಚಕ್ಲಿ ಮಾಡಾಗ ಮೆತ್ತಗೆ ಮಾಡ್ಕೊಂಡ್ರೆ ಅಂದ್ರೆ ಎಣ್ಣೆಗೆ ತುಂಬ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಮತ್ತು ಚಕ್ಲಿನೂ ಮೆತ್ತಗಾಗೋ ಸಾಧ್ಯತೆ ಇರ್ತೈತ್ರಿ. ನೋಡ್ರಿ ಈ ಹದ ಇರಬೇಕು ನೋಡ್ರಿ ಚಕ್ಲಿ ಹಿಟ್ಟಿನ ಹದ. ನೀವು ಸ್ಟಾರ್ಟಿಂಗ್ ಕಲಿಸ್ಬೇಕಾದ್ರೆ ಗಟ್ಟಿಗೆ ಕಲಿಸ್ಕೊಡ್ರಿ. ಜಾಸ್ತಿ ಗಟ್ಟಿ ಆಯಿತು ಒಳ್ಳೆ ಒತ್ತಕ್ಕಾಗಲ್ಲದಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಮೆತ್ತಗೆ ಮಾಡ್ಕೋಬೋದ್ರಿ. ಆದ್ರೆ ಪೂರ ಮೆತ್ತಗೆ ಮಾಡ್ಕೋಬೇಡ್ರಿ, ಸ್ವಲ್ಪ ಗಟ್ಟಿನೇ ಇರಬೇಕ್ರಿ ಅದು. ಈಗ ನೋಡ್ರಿ ನಾ ಇಷ್ಟು ಹಿಟ್ಟು ತೊಗೊಂಡಿನಿ, ಈಗ ಒಳ್ಳೆಗೆ ಎಷ್ಟು ಹಿಡ್ತೈತೆ ನೋಡಿ ಅಷ್ಟು ಹಿಟ್ಟು ಹಾಕೋಬೇಕಾಗ್ತೈತ್ರಿ. ಈಗ ನೋಡ್ರಿ ನಾ ಚಕ್ಲಿ ಬಿಲ್ಲೆ ತೊಗೊಂಡಿನಿ, ಇದಕ್ಕೆ ಹಾಕೋತೀನಿ ನೋಡ್ರಿ. ಇದಕ್ಕೆ ಹಾಕಿ ಕ್ಲೋಸ್ ಮಾಡ್ಕೋತೀನಿ ನೋಡ್ರಿ. ಇದು ಟೈಟಾಗಿ ಕ್ಲೋಸ್ ಮಾಡ್ಕೋಬೇಕ್ರಿ. ಈಗ ಇದ್ರಾಗ ಎಷ್ಟು ಹಿಟ್ಟು ಹಿಡಿತೈತೆ ನೋಡಿ ಅಷ್ಟು ಹಿಟ್ಟು ಹಾಕೋತೀನಿ ನೋಡ್ರಿ. ಇದು ಎಕ್ಸ್ಟ್ರಾ ಆಗಿದ್ದು ತಕ್ಕೋತೀನಿ ರೀ. ಈಗ ನಾನು ಕ್ಲೋಸ್ ಮಾಡ್ಕೋತೀನಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬರಾಕತ್ತೈತೆ ಚಕ್ಲಿ. ನೀವು ಹಿಟ್ಟು ಚಲೋ ಹೊತ್ತಿನ ಕಲಸ್ಕೊಂಡ್ರೆ ಅಂದ್ರೆ ಮಸ್ತಾಗಿ ಬರ್ತೈತ್ರಿ. ಈಗ ನೋಡ್ರಿ ಈ ಸೈಜೆಲ್ಲ ಮಾಡ್ಕೊಂಡಿನಿ, ನಿಮಗೆ ಯಾವ ಸೈಜಲ್ಲಿ ಚಕ್ಲಿಗಳು ಬೇಕು ನೋಡಿಕೊಂಡು ನೀವು ಆ ಸೈಜಲ್ಲಿ ಮಾಡ್ಕೋಬೋದು. ಈಗ ನೋಡ್ರಿ ಹಿಂಗೆ ಪ್ರೆಸ್ ಮಾಡಿದಾಗ ಕಟ್ ಆಗಬಾರ್ದ್ರಿ, ಕಟ್ ಆಗಲಿಲ್ಲ ಅಂದ್ರೆ ಮಸ್ತಾಗಿ ಬಂದೈತಿ ಅಂತ ಅರ್ಥರಿ, ಹಿಟ್ಟು ಚಲೋ ಆಗೈತಿ ಅಂತ ಅರ್ಥರಿ. ನಾನು ದೀಪಾವಳಿ ಹಬ್ಬಕ್ಕೆ ಚಕ್ಲಿ ಮಾಡಿದ್ರೆ ತತ್ ಮಾಡಾಕತ್ತಿದ್ದೆ ರೀ, ನಿಮಗೂ ತೋರಿಸಿದ್ರೆ ಆಯಿತು ಅಂಥೇಳಿ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕ್ರಿ. ಈಗ ನಾವು ಒಂದು ನಾಲ್ಕು ಹೊತ್ಕೊಂಡಿನಿ ರೀ, ಮಿಕ್ಕಿದ್ದೆಲ್ಲ ಹೊತ್ಕೋತೀನಿ ರೀ. ಎಣ್ಣೆ ಕಾಯಕ್ಕೆ ಇಡ್ಬೇಕಲ್ರಿ, ಹಾಗಾಗಿ ನಾನೀಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡ್ರಿ. ಈಗ ಇದಕ್ಕೆ ಕರಿಯಾಕ್ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಚಕ್ಲಿ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತ್ರಿ, ನಾ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿನಿ. ಈಗ ಒಂದೊಂದೇ ಎಣ್ಣೆಗೆ ಬಿಡ್ತೀನಿ ನೋಡ್ರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಬಿಡಬೇಕಾಗ್ತೈತ್ರಿ. ನೀವು ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಬೇಕ್ರಿ. ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹೊತ್ತು ಫ್ರೈ ಆಗಲ್ರಿ. ಫ್ರೈ ಆದ ನಂತರ ತಿರುಗಿಸಿ ಹಾಕಿಡ್ರಿ. ಅವು ಫ್ರೈ ಆದ ನಂತರ ಗುಳಿ ಕಡಿಮೆ ಆಗ್ತಾವೆ ನೋಡ್ರಿ. ಬಿಟ್ಟಾಗ ಎಷ್ಟು ಗುಳಿ ಬರ್ತಿರ್ತಾವೆ, ಫ್ರೈ ಆದ ನಂತರ ಗುಳಿ ಕಡಿಮೆ ಆಗ್ತಾವ್ರಿ. ಅವಾಗ ನೀವು ತಿರುಗಿಸಿ ಹಾಕೋಬೋದ್ರಿ. ನೀವು ಚಕ್ಲಿ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಅಂದ್ರೆ ಎರಡು ಸೈಡು ಕರೆಕ್ಟಾಗಿ ಫ್ರೈ ಆಗ್ತಾವ್ರಿ. ಈಗ ನೋಡ್ರಿ ಗುಳ್ಳೆಲ್ಲ ಕಡಿಮೆ ಆಗತ್ತಾವೆ, ಬಿಟ್ಟಾಗ ಎಷ್ಟಿದ್ದು ನೋಡ್ರಿ ಈಗ ಎಷ್ಟು ಕಡಿಮೆ ಅದು. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡ್ರಿ. ನೀವು ಇನ್ನೂ ಸ್ವಲ್ಪ ಬಿಟ್ಟರು ಮತ್ತೆ ತಿರುಗಿಸಿ ಹಾಕೋಬೋದು, ಇವಾಗಾದರೂ ಹಾಕೋಬೋದು. ಈಗ ನೋಡ್ರಿ ಇವು ಫ್ರೈ ಆಗ್ಯಾವ್ರಿ, ಈಗ ನಾನು ತಿರುಗಿಸಿ ಹಾಕ್ತೀನಿ ನೋಡ್ರಿ. ನೋಡ್ರಿ ಎರಡು ಬದಿನೂ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕ್ರಿ. ಆದಷ್ಟು ನೀವು ಮೀಡಿಯಮ್ ಫ್ಲೇಮ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಡ್ರಿ. ಇವು ಸ್ವಲ್ಪ ಹೊತ್ತ ಟೈಮ್ ಹಿಡಿತಾವ್ರಿ. ಚಕ್ಲಿ ನೀವು ಬೇಗ ಬೇಗ ಫ್ರೈ ಮಾಡಿದ್ರೆ ಅವು ಮೆತ್ತಗಾಗೋ ಸಾಧ್ಯತೆ ಇರ್ತಾವೆ. ಇವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕ್ರಿ. ಈಗ ನೋಡ್ರಿ ಇವು ಫ್ರೈ ಆಗ್ಯಾವ್ರಿ. ನಿಮ್ಗೆ ಇನ್ನೂ ಸ್ವಲ್ಪ ಕೆಂಪು ಬೇಕಂದ್ರೆ ಇನ್ನೂ ಸ್ವಲ್ಪ ಕೆಂಪನ್ನು ಕರ್ಕೋಬೋದು. ಇಷ್ಟೇ ಚಲೋ ಅನ್ನಿಸ್ತಾವಂದ್ರೆ ಇಷ್ಟೇ ತಕ್ಕೋಬೋದ್ರಿ. ನೀವು ನೋಡ್ರಿ ಫುಲ್ ಗುಳ್ಳೆಲ್ಲ ಕಡಿಮೆ ಆಗ್ಯಾವ ನೋಡ್ರಿ. ಅವು ಚಕ್ಲಿ ಫ್ರೈ ಆದವು ಅಂದ್ರೆ ಗುಳ್ಳೆಲ್ಲ ಕಡಿಮೆ ಆಗ್ತಾವ್ರಿ. ನೋಡ್ರಿ ನಿಮ್ಗೆ ಸೌಂಡ್ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಎಷ್ಟು ಮಸ್ತಾಗಿ ಬಂದವ ಚಕ್ಲಿ ಅಂತೇಳಿ. ನೀವು ನಿಮ್ಮ ಮನೆಯಾಗ ಈ ರೀತಿ ದೀಪಾವಳಿ ಹಬ್ಬಕ್ಕೆ ಚಕ್ಲಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಒಂದು ಕಪ್ ಅವಲಕ್ಕಿ ಒಂದು ಕಪ್ ಅಕ್ಕಿ ಹಿಟ್ಟಿಂದ ಇಷ್ಟು ಚಕ್ಲಿ ಆಗ್ಯ ನೋಡ್ರಿ. ನೀವು ನಿಮ್ಮ ಮನೆಯಾಗ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನಾ ಈಗ ನಿಮಗೊಂದು ಮೂರು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಪಳ್ಳಾಗ್ಯ ನೋಡ್ರಿ. ನೋಡ್ರಿ ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. ಸೂಪರಾಗಿ ಬಂದವ್ರಿ. ನೋಡಿದ್ರಲ್ರಿ ವೀಕ್ಷಕರೇ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚಕ್ಲಿ. ಈ ಚಕ್ಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.